ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಕೇಂದ್ರೀಯ ಮೀಸಲು ಪೊಲೀಸ್ ಪಡಿಯಲ್ಲಿ ಖಾಲಿರೋ ಹುದ್ದೆಗಳಾಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸಿ ಇನ್ನು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಇಲ್ಲಿ ಖಾಲಿರೋ ಹುದ್ದೆ ಹೆಸರುಗಳು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇದಾದ ಮೇಲೆ ಜನರಲ್ ಡ್ಯೂಟಿ ಖಾಲಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಬೇಕಾದ ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಖಾಲಿರೋ ಒಟ್ಟು ಹುದ್ದೆ ಅಂದರೆ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಇಪ್ಪತ್ತೊಂಬತ್ತು ಹುದ್ದೆ ಖಾಲಿ ಇರುತ್ತೆ ಇವಳಿಗೆ ಪುರುಷರಿಗೆ ಎಷ್ಟು ಮತ್ತು ಮಹಿಳೆಯರಿಗೆ ಎಷ್ಟು ಅಂತ ಒಂದು ವಿಂಗಡಿಸಲಾಗಿದೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎರಡು ನೂರ ಅರವತ್ತೆರಡು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಇದಾದ ಮೇಲೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ತೇಳು ಪೋಸ್ಟ್ಗಳು ಖಾಲಿ ಇರುತ್ತೆ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಅತಿ ದೊಡ್ಡ ನೇಮಕಾತಿಯಾಗಿರುತ್ತೆ ಇದು ಯಾವಾಗ ಆನ್ಲೈನ್ ಮುಖಾಂತರಾಗಿ ಅರ್ಜಿ ಪ್ರಾರಂಭ ಆಗುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆ ಇರುತ್ತಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪಠ್ಯಕ್ರಮ ಇರುತ್ತೆ ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಿರುತ್ತೆ ಇನ್ನು ಯಾವ ರೀತಿಯಾಗಿ ಒಂದು ಟೈಮ್ ಇರುತ್ತೆ ಎಷ್ಟು ವಿಷಯಗಳನ್ನು ಒಳಗೊಂಡಿರುತ್ತೆ ಯಾವ್ಯಾವ ಪಠ್ಯಕ್ರಮ ಓದಬೇಕು ಯಾವ್ಯಾವ ಬುಕ್ಗಳು ಓದಬೇಕು ಒಂದೊಂದಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರೆಗೆ ಯಾರನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಗಿ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಲೈಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಹೊಸದಾಗಿ ಹೊಸದಾಗಿ ನೇಮಕಾತಿಯಾಗಿರತ್ತೆ ಒಂದು ಹೊಸ ಅಧಿಸೂಚನೆ ಬಿಟ್ಟಿರ್ತಾರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ನೀವು ಅರ್ಧ ತಕ್ಕ ನೋಡ್ರಿ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಆದ ತನಕ ನೋಡಿ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಇದು ಅತಿ ದೊಡ್ಡ ನೇಮಕಾತಿ ಇವುಗಳಿಗೆ ಸಂಬಂಧಪಟ್ಟಂತೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅಂದ್ರೆ ಅಖಿಲ ಭಾರತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುತ್ತಾರೆ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಇದ್ದು ಅಂತ ಒಂದು ಅನೌನ್ಸ್ ಮಾಡಿರ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಹುದ್ದೆ ಅಂತ ಒಂದು ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ ಅದನ್ನ ನೋಟಿಫಿಕೇಶನ್ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ಮತ್ತೊಂದು ಇಡಿ ಮಾಡಿ ತಿಳಿಸಿಕೊಡ್ತೇವೆ ಇದು ಸಂಪೂರ್ಣ ಒಂದು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹುದ್ದೆ ಪ್ರಕಾರ ರಕ್ಷಣಾ ಹುದ್ದೆ ಆಗಿರುತ್ತೆ ಯಾಕಂದ್ರೆ ಒಂದು ಕೆ ಪಿ ಗೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೀನ್ ನೋಡೋದಾದ್ರೆ ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಸ್ಟಾರ್ಟ್ ಆಗುತ್ತೆ ಅರವತ್ತೊಂಬತ್ತು ಸಾವಿರದ ಒನ್ನೂರವರೆಗೆ ಮಂತ್ಲಿ ವೇತನ ಆಗಿರುತ್ತೆ ಮತ್ತು ಹಂತ ಮೂರರಂತೆ ವೇತನ ಸೀನ್ ಕೂಡ ಹೆಚ್ಚಾಗುತ್ತೆ ಅದು ಯಾವ ರೀತಿಯಾಗಿ ಹೆಚ್ಚಾಗುತ್ತೆ ಅಂತ ಇಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇವೆ ಆದಷ್ಟು ಈಗಾಗಲೇ ಒಂದು ಒಂಬತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಅದೇ ರೀತಿಯಾಗಿ ಒಂದು ಹಂತ ಹಂತವಾಗಿ ಅರ್ಜಿಯನ್ನು ಕರೆಯಲು ಪ್ರಯತ್ನ ಮಾಡ್ತಾರೆ ಆದಷ್ಟು ಇಲೆಕ್ಷನ್ ಮುಗಿದ ತಕ್ಷಣ ಇಲ್ಲಿ ಹೊಸದಾಗಿ ಅಧಿಸೂಚನೆ ಹೊಡೆಸಿ ಅರ್ಜಿ ಕರೀತಾರೆ ಒಂದು ಇಷ್ಟು ಹುದ್ದೆಗಳು ಖಾಲಿದಾವಂತ ಒಂದು ಸರ್ಕಾರಕ್ಕೆ ಅಧಿಸೂಚನೆ ಕೊಟ್ಟಿದ್ದಾರೆ ಆದಷ್ಟು ಸಿ ಆರ್ ಪಿ ಎಫ್ನಲ್ಲಿ ಇಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇದ್ದಾವೆ ನೀವು ಇದನ್ನು ಆಯ್ಕೆ ಮಾಡಿಕೊರಿ ಅಂತ ಒಂದು ಸರ್ಕಾರಕ್ಕೆ ಅಧಿಸೂಚನೆ ಕೊಟ್ಟಿದ್ದಾರೆ ಅವರು ಕೂಡ ಈ ಇಲೆಕ್ಷನ್ ಮುಗೋದ ಮೇಲೆ ಎಲ್ಲ ಹುದ್ದೆಗಳು ಇಲ್ಲಿ ಭರ್ತಿ ಕೂಡ ಮಾಡ್ಕೋತಾರೆ ಅದಕ್ಕಿಂತ ಮೊದಲು ಇವಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಾಗಿದ್ದರೆ ಅದಕ್ಕಿಂತ ಮೊದಲು ಆಯ್ಕೆ ಪ್ರಕ್ರಿಯೆ ತಿಳ್ಕೊಬೇಕು ಇಲ್ಲಿ ಮೊದಲ ನಿಮಗೆ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಇದರ ಬಗ್ಗೆನೇ ತಿಳಿಸ್ಕೊಡ್ತೀನಿ ಯಾವ ಇರುತ್ತೆ ಅಂತ ಇದಾದ ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಇಲ್ಲಿ ಕೊನೆಯ ದಿನಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಕೊನೆಯದಾಗಿ ಸಂದರ್ಶನ ಇರುತ್ತೆ ಅಂದರೆ ಡಿ ಅಂತ ಕರೀತಾರಲ್ಲ ಅದನ್ನಿರುತ್ತೆ ಕೊನೆಯದಾಗಿ ಡಾಕ್ಯುಮೆಂಟ್ಸನ್ನು ವೆ ವೆರಿಫಿಕೇಷನ್ ಮಾಡಿಕೊಂಡು ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಂತೆ ಪರೀಕ್ಷೆ ಮಾದರಿ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಶ್ನೆಗಳು ಕೊಟ್ಟಿರ್ತಾರೆ ಇದಾದ ಮೇಲೆ ವಿಷಯಗಳು ಕೊಟ್ಟಿದ್ದಾರೆ ಇಲ್ಲಿ ಅಂಕಗಳು ಕೊಟ್ಟಿದ್ದಾರೆ ಎಷ್ಟೆಷ್ಟು ಅಂಕಕ್ಕೆ ಸಂಬಂಧಪಟ್ಟಿದೆ ಅಂತ ಇಂಗ್ಲೀಷ್ ಮತ್ತು ಹಿಂದಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಕೇಳ್ತಾರೆ ಅದಕ್ಕೆ ಅಂಕಗಳು ನಲವತ್ತು ಅಂಕಗಳು ಇರುತ್ತೆ ಆದಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ ತುಂಬ ಜನ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊತಾರೆ ಇಲ್ಲಿ ತುಂಬ ಜನ ಗೊತ್ತಿರುತ್ತೆ ಗೊತ್ತಿರೋದ ಅಭ್ಯರ್ಥಿಗಳು ತುಂಬ ಜನ ಇರ್ತಾರೆ ಅವರು ಲಕ್ಷ ಕೊಟ್ಟು ಕೇಳಿ ಮತ್ತು ಗೊತ್ತಿದ್ದವರು ಅಭ್ಯರ್ಥಿ ಕೂಡ ಇದ್ರ ಕೇಳಿ ಆದಷ್ಟು ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗೊತ್ತಿದ್ದವರು ಕೂಡ ಕೇಳಿ ಮತ್ತು ಗೊತ್ತು ಇಲ್ಲದವ್ರು ಕೂಡ ಕೇಳ್ಬೋದು ನೋಡಿ ಸ್ನೇಹಿತರೆ ಗಣಿತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಂದರೆ ಪ್ರಶ್ನೆ ಎಷ್ಟೆಷ್ಟು ಇರುತ್ತೆ ಅಂದರೆ ಇಪ್ಪತ್ತು ಪ್ರಶ್ನೆಗಳು ಕೊಟ್ಟಿರ್ತಾರೆ ಇದಕ್ಕೆ ನಲವತ್ತು ಅಂಕಗಳು ಸಂಬಂಧ ಇರುತ್ತೆ ಮೊದಲನೇದಾಗಿ ಇಂಗ್ಲೀಷ್ ಮತ್ತು ಹಿಂದಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಕೇಳಿರ್ತಾರೆ ಇದಕ್ಕೂ ಕೂಡ ನಲವತ್ತು ಅಂಕಕ್ಕೆ ಸಂಬಂಧಪಟ್ಟಿರುತ್ತೆ ಇದಾದ ಮೇಲೆ ಜೆ ಕೆ ಅಂತ ಏನು ಕರೀತಾರಲ್ಲ ತುಂಬ ಜನ ಅದನ್ನೇ ಓದ್ತಿರ್ತಾರೆ ಆದಷ್ಟು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಒಂದೊಂದು ಬುಕ್ ಓದ್ರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉಳಿದೇ ಉಳುತ್ತೆ ಆದ ಕಾರಣಕ್ಕಾಗಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಒಂದಿಷ್ಟು ಮುಗಿಸ್ಕೊತೋಗಿ ದಿನಾಲು ಆದ ಕಾರಣಕ್ಕಾಗಿ ಎಲ್ಲ ವಿಷಯದಲ್ಲಿ ಪಾಸ್ ಆಗುತ್ತಾರೆ ಮತ್ತು ಜೆ ಕೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಕೇಳಿರ್ತಾರೆ ಮತ್ತು ಇದಾದ ಮೇಲೆ ನಲವತ್ತು ಒಂದು ಅಂಕಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತು ತಾರೀಕಿಗೆ ಸಂಬಂಧಪಟ್ಟಂತೆ ಅಂದರೆ ಬೇರೆ ಬೇರೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇಪ್ಪತ್ತು ಒಂದು ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ ನಲವತ್ತು ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ ಇದಾದ ಮೇಲೆ ಒಟ್ಟು ನೋಡೋದಾದ್ರೆ ಎಂಬತ್ತು ಪ್ರಶ್ನೆಗಳು ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೂರ ಅರವತ್ತು ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಿರುತ್ತೆ ಆದಷ್ಟು ಇಲ್ಲಿ ಯಾವ್ಯಾವ ಬುಕ್ಗಳು ಓದಬೇಕಂದ್ರೆ ಜಿ ಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳಿ ಮತ್ತು ದಿನ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಆದಷ್ಟು ಯೂಟ್ಯೂಬಗೆ ಒಂದು ಸಂಬಂಧಪಟ್ಟಂತೆ ತುಂಬ ಜನ ಹೇಳ್ತಿರ್ತಾರೆ ಅವ್ರದ್ದು ಕೂಡ ಕೇಳ್ಬೋದು ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ ಆದಷ್ಟು ಎಲ್ಲರದು ಒಂದು ಕಾಪಿಯನ್ನು ಮಾಡಬೇಡಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕೇಳಿ ಆದಷ್ಟು ಕೇಳಬೇಕಾಗತ್ತೆ ನೀವು ಒಂದು ಎಕ್ಸಾಮ್ ಆಗಬೇಕಂದ್ರೆ ಎಲ್ಲರದ್ದು ಕೇಳಬೇಕಾಗತ್ತೆ ಒಬ್ಬರದೇ ಅಂತಲ್ಲ ಆದಷ್ಟು ಬೇರೆ ಬೇರೆದು ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಕೇಳಬೇಕು ದೊಡ್ಡದಾಗತ್ತೆ ಅದೇ ರೀತಿಯಾಗಿ ಗಣತಿಗೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಟೋಟಲ್ ಆಗಿ ಇದೇ ರೀತಿಯ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಯಸ್ಸಿನ ಮಿತಿ ನೋಡಿ ಅರವತ್ತರಿಗೆ ಸಂಬಂಧಪಟ್ಟಂತೆ ಮತ್ತು ತುಂಬ ಜನ ಕೇಳ್ತಾರೆ ಕನಿಷ್ಠ ವಯಸ್ಸು ಮತ್ತು ಗರಿಷ್ಠ ವಯಸ್ಸು ಅಂತ ಸರಿಲಿಕ್ಕೆ ಇರುತ್ತೋ ಇಲ್ಲೋ ಅಂತ ಅವ ಸ್ನೇಹಿತರೆ ಒ ಬಿ ಸಿದವರಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಐದು ವರ್ಷದ ತನಕ ಸಡಿಲಿಕ್ಕೆ ಇರುತ್ತೆ ಒ ದವರಿಗೆ ಮೂರು ವರ್ಷ ಎಸ್ ಸಿ ಎಷ್ಟೇ ಬರ್ತಿ ಸಂಬಂಧಪಟ್ಟಂತೆ ಐದು ವರ್ಷ ಸರಿಯಲಿಕ್ಕೆ ಅನುವು ಆಗುತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷಕ್ಕೆ ಒಂದು ದಿನ ಕೂಡ ಕಡಿಮೆ ಇದ್ದರೆ ಅರ್ಜಿ ತಗೊಳ್ಳೋದಲ್ಲ ರಿಸಲ್ಟ್ ಆಗುವ ಸಾಧ್ಯತೆ ಇರುತ್ತೆ ಸಬ್ಮಿಟ್ ಆಗೋದಲ್ಲ ಗರಿಷ್ಠ ವಯಸ್ಸು ಇಪ್ಪತ್ತ್ ಮೂರು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಿ ಇದು ಸಂಪೂರ್ಣ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ ಸಾಮಾನ್ಯ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿಗೆ ಒನ್ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ ಇದನ್ನ ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿಮಗೆ ಅರ್ಜಿ ಶುಲ್ಕ ಇರೋದಿಲ್ಲ ಈ ಒನ್ನೂರು ರೂಪಾಯಿ ಯಾವ ರೀತಿಯಾಗಿ ಪಾವತಿಸಬೇಕಾಗತ್ತೆ ಅಂದರೆ ಡೆಬಿಟ್ ಕಾರ್ಡ್ ಮುಖಾಂತರಗೆ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೊರತುಪಡಿಸಿ ಇಲ್ಲಿ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪಾವತಿಸಬಹುದು ಇದರಲ್ಲಿ ಯಾವ ಮನಸ್ಸಿಗೆ ಬರುತ್ತಲ್ಲ ಅದರ ಮುಖಾಂತರ ಪಾವತಿಸಿ ನೋಡಿಸ್ನೆ ಶೈಕ್ಷಣಿಕ ಅರ್ಹತೆಗಳು ಜಸ್ಟ್ ನೀವು ಪಾಸ್ ಪಾಸಾಗಿರಬೇಕು ಹತ್ತನೇ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾದರೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಮತ್ತು ಜಿ ಡಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ತುಂಬ ಜನ ಕೇಳ್ತಾ ಇದ್ದಾರೆ ತುಂಬ ಹುದ್ದೆಗಳು ಕರೆದಿದ್ದಾರಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಆದಷ್ಟು ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ ಆದಷ್ಟು ತಿಳಿಯಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ಕನ್ಫ್ಯೂಸಂಗ್ರು ಆಗಕ್ಕೆ ಹೋಗಬೇಡಿ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕ ಅಂದರೆ ಇನ್ನೂ ಅರ್ಜಿ ಆಗಿಲ್ಲ ಈಗಾಗಲೇ ಅರ್ಜಿ ಪ್ರಾರಂಭವಾದದ್ದು ಒಂದು ಒಂಬತ್ತು ಸಾವಿರ ಹುದ್ದೆ ಕರೆದಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಪ್ರಾರಂಭ ಆಗಿದ್ದಾವೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇದು ಏನು ಲಕ್ಷ್ಯಕ್ಕಿಂತ ಮೇಲೆ ಇದಾವೆಲ್ಲ ಸ್ನೇಹಿತರೆ ಒಂದು ಲಕ್ಷದ ಮೂವತ್ತು ಸಾವಿರ ಹುದ್ದೆಗಳು ಯೂನಿಯನ್ ಇಲೆಕ್ಷನ್ ಮುಗಿದ ಮೇಲೆ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ನೇಮಕಾತಿಯಾಗಿರುತ್ತೆ ಆದಷ್ಟು ಸರ್ಕಾರಕ್ಕೆ ಅಧಿಸೂಚನೆ ಕೊಟ್ಟಿದ್ದಾರೆ ಸರ್ಕಾರದಿಂದ ನೇಮಕಾತಿ ಬರುವವರೆಗೂ ಕಾಯಬೇಕಾಗತ್ತೆ ಆದಷ್ಟು ಯಾವ ಸರ್ಕಾರ ಬರುತ್ತೆ ಅಂತ ಕಾದು ನೋಡಬೇಕು ಬಂದ ತಕ್ಷಣ ನೋಟಿಫಿಕೇಶನ್ ಬಿಡುತ್ತಾರೆ ನೇಮಕಾತಿ ಖಾತೆ ಮಾಡ್ಕೋತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕಾಯಬೇಕಾಗತ್ತೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲದೇ ನಿಮಗೆ ಫೋಟೋ ಕಾಪಿ ಬೇಕಾಗತ್ತೆ ಸೇವ್ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗತ್ತೆ ಇದು ತುಂಬ ಮುಖ್ಯವಾದದ್ದು ಇದು ತುಂಬ ಮುಖ್ಯ ಆಗಿರುತ್ತೆ ಇದಾದ ಮೇಲೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿಮ್ಮದೇ ಆದಂಥ ಮೊಬೈಲ್ ನಂಬರ್ ಬೇಕಾಗತ್ತೆ ಇದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಜೊತೆಗೆ ಶೈಕ್ಷಣಿಕ ಅಂಕ ಅಂಕ ಪಟ್ಟಿ ಬೇಕಾಗತ್ತೆ ಹತ್ತನೇತ್ತ ಮೇಲೆ ಅರ್ಜಿ ಸೇರಿಸಿದ್ರೆ ಹತ್ತನೇತ್ತ ಮಾರ್ಕ್ಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೇಕಾಗೋದಲ್ಲ ಇಂಗ್ಲೀಷದಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬೇಕಾಗುತ್ತೆ ಆದಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಕೊನೆಯದಾಗಿ ಎಲ್ಲ ಥರಲೂ ಪಾಸ್ ಆದರೆ ಡಾಕ್ಯುಮೆಂಟ್ಸ್ನಲ್ಲಿ ಒಂದು ಫೇಲ್ ಸಾಧ್ಯತೆ ಇರುತ್ತೆ ತುಂಬ ಅಭ್ಯರ್ಥಿಗಳು ಇದೇ ರೀತಿಯಾಗಿ ಒಂದು ನೋಡಿದ್ದೀವಿ ನಾವು ಕೂಡ ಆ ಕಾರಣಕ್ಕೆ ಹೇಳ್ತಾ ಇರ್ತೀವಿ ನಿಮಗೂ ಕೂಡ ಆದಷ್ಟು ಒಂದು ಫಿಸಿಕಲ್ನಲ್ಲಿ ಪಾಸ್ ಆಗ್ತೀರಾ ಒಂದು ಲಿಖಿತ ಪರೀಕ್ಷೆಯಲ್ಲೂ ಕೂಡ ಪಾಸ್ ಪಾಸಾಗ್ತೀರಾ ಒಂದು ಮೆಡಿಕಲ್ನಲ್ಲೂ ಕೂಡ ಪಾಸ್ ಆಗ್ತೀರಾ ಕೊನೆಯದು ಹೋಗಿ ಡಾಕ್ಯುಮೆಂಟ್ಸ್ನಲ್ಲಿ ತುಂಬ ಜನ ಫೇಲ್ ಆಗ್ತಾರೆ ಆ ರೀತಿಯಾಗಿ ಆಗಬಾರ್ದಂದ್ರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಆಗಲೇ ತೆಗೆದಿಟ್ಕೋಬೇಕು ಕೊನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇದನ್ನ ಹೊರತುಪಡಿಸಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆದಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ತಯಾರಿಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಇದಾಗಿತ್ತು ಒಬ್ಬತ್ತೊಂದು ನೊಂದಿಡು ಇದರಲ್ಲಿ ಏನಾರು ಕೂಡ ಡೋರ್ ತಗೊಳ್ಳಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಮುಂದುವರೆ ಸಿಗ್ತೇವೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ ಕೂಡುದನ್ನು ಮರೆಯಾಕೋಬೇಡಿ ಮತ್ತೆ ಮುಂದುವರೆ ಸಿಗ್ತೇವೆ